ನಮಸ್ತೆ. ನಾನು ಕೋವಿಡ್ ಇಂಪ್ಯಾಕ್ಟಿಂದ ಭಾಳ ತೊಂದರೆ ಅನುಭವಿಸಿದ್ದೆ. ರಿಸಲ್ಟ್ ಬಂದಮೇಲೆ ನಂಗೆ ಆಕ್ಸಿಜನ್ ಲೆವೆಲ್ಲು ಭಾಳ ಕಡಿಮೆ ಇತ್ತು, ಮೇ ಬಿ 80 ಮಟ್ಟ ಬರ್ತಿತ್ತು. ಸೊ ಆ ನಂತರ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಧಾರವಾಡದಾಗ ಒನ್ ಡೇ ಫುಲ್ ಆಕ್ಸಿಜನ್ ತೊಗೊಂಡೆ. ಬಟ್ ಭಾಳ ಸಿವಿಯರ್ ಇತ್ತು. ನಾನೊಂದು ಧಾರವಾಡ ಹುಬ್ಬಳ್ಳಿಯೊಳಗೆ ಕೇರ್ ಸೆಂಟರ್ ಅಂತ ನಂಬರ್ ಕೊಟ್ಟರು, ಕೋವಿಡ್ ವಾರ್ ರೂಮ್ ಅಂತ. ಸೊ ಆ ವಾರ್ ರೂಮಿಂದ ನಾವು ನಂಬರ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಇನ್ ಟೈಮ್ ಅವರು ಒಂದು ನಮಗೆ SDM ದವಾಖಾನೆ ಅಂತ ಹುಬ್ಬಳ್ಳಿಲಿದೆ, ಆ ದವಾಖಾನೆ ನಮಗೆ ಬೆಡ್ ಎಲ್ಲ ವಸ್ತಿದೆ ಹೋಗ್ರಿ ಅಂದರು. ಸೊ ಆಮೇಲೆ ಆ್ಯಂಬುಲೆನ್ಸ್ ಮುಖಾಂತರ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಸೊ ಅಲ್ಲಿ ಏನು ಮಾಡಿದ್ರು, ನಮಗೊಂದು ABIRK ಅಂತ ಒಂದು ಪ್ರಾಜೆಕ್ಟ್ ಅಂದ್ರೆ ಸ್ಕೀಮ್ ಒಳಗೆ ನಮ್ಗೆ ಟ್ರೀಟ್ಮೆಂಟ್ ಸಿಗತೈತಿ ಅಂತ ನಮ್ಗೆ ಮಾಹಿತಿ ಗೊತ್ತಿರಲಿಲ್ಲ. ಸೊ ಕೋವಿಡ್ ವಾರ್ ಸೆಂಟರ್ ರೂಮಿಂದ ನಮ್ಗೆ ಆ ಮಾಹಿತಿ ಗೊತ್ತಾಯಿತು. ಸೊ ಅದೆಷ್ಟು ಹೆಲ್ಪ್ ಆಯ್ತು ಅಂದರೆ ನಮ್ಗೆ ಮುಂದೆ ಅಲ್ಲಿ SDM ಅಡ್ಮಿಟ್ ಆದೆ. ಅಡ್ಮಿಟ್ ಆದೊಂದು 4 to 5 days ಟ್ರೀಟ್ಮೆಂಟ್ ತೊಗೊಂಡೆ. ಆಮೇಲೆ ಅವರು ಡಾಕ್ಟರ್ ಸಜೆಷನ್ ಮೇಲೆ ಟೋಟಲ್ ಆಗಿ 10 ದಿನ ನಾನು ಹಾಸ್ಪಿಟಲ್ ಇದ್ದೆ, ಕಂಪ್ಲೀಟ್ ಆಗಿ ರಿಕವರ್ ಆದೆ. ಆಮೇಲೆ ಈ ಪ್ರಾಜೆಕ್ಟ್ ಅಂದ್ರೆ ಸ್ಕೀಮಿಂದ ನನಗೆ ಎಲ್ಲ ಎಕ್ಸ್ಪೆನ್ಸ್ ಎಲ್ಲ ಅವರದ್ದ ಗೌರ್ಮೆಂಟೇ ನೋಡ್ಕೊಂತು. ನಮ್ಮ ತಂದೆಯವ್ರಿಗೆ ಪಾಸಿಟಿವ್ ಬಂದಿತ್ತು, ಕಾಲ್ ಬಂತು, ನಂಬರ್ ಕೊಟ್ರು ಅವರು, ಈ ಹೆಲ್ಪ್ಲೈನ್ಗೆ ನಂಬರ್ ಫೋನ್ ಮಾಡ್ರಿ ಅಂತ ಹೇಳಿದ್ರು, ಮಾಡಿದ್ದೀರಿ. ಆಮೇಲೆ ಅವರು ಹೆಂಗೆ ಏನು ಸ್ಯಾಚುರೇಷನ್ ಹೆಂಗೈತೆ ಅಂತ ಕೇಳಿದ್ರು, ಏನು ಗುರುತಿಲ್ಲ ಸರ್ ನಾವು ನೋಡ್ಬೇಕಂತ ಹೇಳಿದ್ರು. ಅವ್ರು ಕೇಳಿದ್ವಿ ನಾವು, ನೀವೆಲ್ಲಿ ಇರ್ತೀರಿ? ಹುಬ್ಬಳ್ಳಿ ಅರವಿಂದ ನಗರ ಕಾರವಾರ ರೋಡ್ ಇಲ್ಲಿ ಇರ್ತೀವ್ರಿ ಅಂತ ಹೇಳಿದ್ರೆ, ಆಯ್ತು ರೀ ನಿಮ್ಗೆ ಅರವಿಂದ ನಗರ ಅಂತ ಹೇಳಿದ್ರೆ ಇಲ್ಲಿ ESY ಹಾಸ್ಪಿಟಲ್ ಒಳಗೆ ನಿಮ್ಗೆ ಬೆಡ್ ಅವೈಲೇಬಲ್ ಐತಿ, ನೀವು ಹೋಗ್ತೀರಿ ಅಂತ ಅಂತ ಕೇಳಿದ್ರೆ, ಆಯ್ತು ರೀ ಸರ್ ಹೋಗ್ತೀವಿ ಅಂತ ಹೇಳಿದ್ವಿ. ಹೋಗ್ತೀವಿ ಅಂದ್ಕೊಳ್ಳೆ ಅವರು ಅಲ್ಲಿ ಹೋಗಿ ನೀವು ನಂಗೆ ಕಾಲ್ ಮಾಡಿರಿ ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ಆಯ್ತು ಸರ್ ಅಂತೇಳಿ ಹೋದ್ವಿ. ನಾವು ಹೋದ್ಕೊಳ್ಳೆ ಅವರ ಹೋಗಿ ಅಲ್ಲಿ ಕಾಲ್ ಮಾಡಿದ್ವಿ, ಅವರು ಇದು ಮಾಡಿ ಅಡ್ಮಿಟ್ ಮಾಡ್ಕೊಂಡ್ರು. ಹಿಂಗೆ ಎಲ್ಲ ಡೀಲ್ ಸರ್ ಚಲೋ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆಮೇಲೆ ಬೆಡ್ನು ನಮ್ಗೆ ಫಾಸ್ಟಾಗಿ ಕ್ವಿಕ್ಲಿ ಆಗಿ ಅಲಾಟ್ಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್.